ಹಲೋ ಆಶಾ, ಹಲೋ ಪವನ್. ಬಂದ್ರು 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 ಬಂದ್ರು. ಹಾ ಬಂದಿದ್ರು ಬಂದ. ಕೀನೆ ಹಾಕಿಲ್ಲ. ಯಾಕ್ರೆ ನಿಲ್ಸ್ರಿ? ಮುಂದೆ ಓಮ್ನಿಕಾರ್ ಇದೆ. ರೇ ಅದು ಓಮ್ನಿಕಾರ್ ಅಲ್ಲ, ಓಮ್ನಿಕಾನ್ ಹಾಕ್ರೆ ಮಾಸ್ಕ್. ಮಾಸ್ಕ್ ಹಾಕೊಳ್ಳೋ ಟೈಮಲ್ಲಿ ಒಂದು ಬ್ರೇಕ್ ತಗೊಳ್ಳಿ. ಕೌನ್ ಹೂಂ ಮೈನ್? ಏಕ್ ಮಾಮೂಲಿ ಇನ್ಸಾನ್ ಜೊ ಖುದ್ ಕೋ ಔರ್ ಸಬ್ಕೋ ಕೊರೋನಾ ಸೇ ಬಚಾನೆ ಕೇ ಲಿಯೇ ಇಸ್ ಮೌಸಮ್ ಮೇ ಮಾಸ್ಕ್ ಪಹನ್ ಕೇ ಸಬ್ಸೆ 6 ಫೀಟ್ ಕಿ ದೂರಿ ರಖ್ ಕೇ ಆಧಾ ಘಂಟೆ ಸೇ ರಾಶನ್ ಕೇ ಲಿಯೇ ಖಡಾ ಹೂಂ ಔರ್ ಉಸ್ಕೇ ಠೀಕ್ ಟೈಮ್ ಮೇ ಅಪ್ನಾ ಮಾಸ್ಕ್ ಉಠಾ ಕೇ ಖುಲೇ ಆಮ್ ಸಬ್ಕೋ ಥೂಕ್ ಕೇ ಬಿಮಾರಿ ದೇನೆ ಕಿ ಕೋಶಿಶ್ ಕರ್ ರಹಾ ಹೈ ಯೇ. ಸಾರಿ ಆದತ್ ಪರ್ ಮಾಸ್ಕ್ ಪಹನ್. ಅರೆ ಐಸೆ ಕ್ಯಾ ದೇಖ್ ರಹಾ ಹೈ ತೂ ಕಾಮ್ ಪೇ ಜಾಯೇಗಾ ಮೈ ನಹೀ ಜಾಊಂಗಾ ನಾಕ್ ನಹೀ ಕಟ್ ಜಾಯೇಗಿ ಮೇರಿ. ಚಲೋ ಮಾಸ್ಕ್ ಹಾ. ಅರೆ ನಾಕ್ ತೋ ಢಕಲೋ. ಕೊರೋನಾ ವೈರಸ್ ಸೇ ಹಮೇ ಲಡಾಯಿ ಜಾರಿ ರಖನಿ ಪಡೆಗಿ ಔರ್ ಉಸ್ಕೆ ಡರ್ ಕರ್ ನಹೀ, ಪೂರಿ ಸಾವಧಾನಿ ಕೇ ಸಾಥ್ ಡಟ್ ಕರ್ ಚಲಿಯೇ. ರುಕಿ ಜಿಂದಗಿ ಕೋ ಆಗೇ ಬಢಾಯೇ, ದೇಶ್ ಕೋ ಆತ್ಮ ನಿರ್ಭರ್ ಬನಾಯೇ. ಜೈ ಹಿಂದ್. ಯಾರು ಮಾಸ್ಕ್ ಹಾಕೊಳ್ಳಿ. ನಾವು ಮೀಟ್ ಮಾಡಕ್ ಹೋಗ್ತಾ ಇರೋ ವ್ಯಕ್ತಿ ತುಂಬಾ ಫೇಮಸ್ ಮಾರ್ವೆಂಜರ್ಸ್ ಅಲ್ಲಿ. ನಮ್ ಇಂಟೆಲಿಜೆನ್ಸ್ ಇಂದ ಇವತ್ತು ಇನ್ಫಾರ್ಮೇಶನ್ ಸಿಕ್ಕಿದೆ, ಇವತ್ತು ಬಂದಿದ್ದಾರೆ ನಿಮ್ಗೆ ಅಂತ. ಕ್ಯಾಮ್ರಾಮ್ಯಾನ್ ಅವ್ರೆ ಬೇಗ ಹೋಗಿ, ಅವರು ಸಿಗಲ್ಲ. ಸ್ಟುಡಿಯೋ ಕೊಡ್ತೀರಾ? ನೀವು ಇಲ್ಲಿ ನೋಡುತ್ತಿರುವ ವಿಹಂಗಮ ದೃಶ್ಯ ಕುಮಾರ ಪರ್ವತದ ತುಟ್ಟ ತುದಿಯಿಂದ. ನಾವು ಈಗ ಇಳಿಯುತ್ತಿದ್ದೇವೆ. ಈ ಸುಂದರ ದೃಶ್ಯಗಳನ್ನು ನೋಡಿ ನೀವು ಮೈಮರೆಯಬೇಡಿ. ನಿನ್ನೆ ಆಗಿದ್ದ ಘಟನೆಗಳನ್ನು ಕೇಳಿದರೆ ನೀವು ಭಯಭೀತರಾಗುತ್ತೀರಿ. ಎಂಥ ಧೈರ್ಯಶಾಲಿಗಳಲ್ಲೂ ಭಯ ಹುಟ್ಟಿಸುವ ಘಟನೆಗಳು ನಿನ್ನೆ ನಡೆದಿವೆ. ಅದನ್ನು ಎಲ್ಲರ ಬಾಯಲ್ಲೂ ಕೇಳೋಣ. ಬನ್ನಿ ವೀಕ್ಷಕರೇ, ಈಗ ಏನೇನಾಯ್ತು ಅಂತ ಕೇಳೋಣ ಒಬ್ಬೊಬ್ರನ್ನ. ಹೇಳಿ, ನಿನ್ನೆ ಏನೇನಾಯ್ತು? ಕಾಣ್ತದೆ ಕಳಕಿಲ್ಲ. ನೀನು ಒಳ್ಳೆ ಮೀಮ್ ಆಯ್ತಾರೆ. ಆಗಿರೋ ಘಟನೆಯಿಂದ ಅವ್ರ ಮಾತೇ ಉಳಿದೋಗಿದೆ. ಮಾತು ಎಲ್ಲಿ ಆಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ಅವರು ಕಣ್ಣಿಗೆ ಜೂಮ್ ಹಾಕಿ, ಕಣ್ಣಿಗೆ ಜೂಮ್ ಹಾಕಿ, ಅವ್ರು ಅಳ್ತಾ ಇದಾರೆ, ಅಳ್ತಾ ಇದಾರೆ. ಕಣ್ಣಿಗೆ ಜೂಮ್ ಹಾಕಿ, ಸರ್ ಹೇಳಿ ಸರ್, ಹೇಳಿ ಸರ್. ಅಷ್ಟೇ ಮಾತು ಮೂಕ ಲಾಸ್ಟ್ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಿ. ಬನ್ನಿ ಕ್ಯಾಮ್ರಾಮ್ಯಾನ್ ಐರನ್ ಮ್ಯಾನ್ ಅವರೇ ಬನ್ನಿ. ಈಗ ನಾವು ಮಾತಾಡ್ತಾ ಇರೋದು ಶಾಂತ ಸೌಭ್ಯ ಸಂಸಾರಸ್ಥ. ಅದೇ ಅದೇ ಅದೇ
ಎಲ್ಲಾರು ಎಲ್ಲಾರ ಜೊತೆನು ಟ್ರಿಪ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಧರಣಿ ಕೂತ್ಕೊಂತೀನಿ ಅಂದಂತ ವಸಂತ್ ಅಲಿಯಾಸ್ ರಾಕಿ ಅವ್ರ ಹತ್ರ ಧರಣಿ ಕೂತ್ಕೊಂತೀನಿ ಅಂದ್ರೂ ಕರ್ಕೊಂಡು ಹೋದ್ವಿ. ಆದ್ರೆ ನಿನ್ನೆ ದರೆ ದರೆಯಲ್ಲೂ ದರೆ ಗುರುಳಿ ಎಲ್ಲಾ ಕಡೆನು ಓಡಾಡಿಸ್ಕೊಂಡು ಆದ್ರೂ ಎಲ್ಲಾರನ್ನು ಒಟ್ಟಿಗೆ ಕರ್ಕೊಂಡ್ ಬಂದಿರೋ ವಸಂತ್ ಅವ್ರನ್ನ ಮಾತಾಡ್ಸೋಣ. ಹೇಳಿ ವಸಂತ್ ಅವ್ರ, ಏನಾಯ್ತು ನಿನ್ನೆ? ಜೀವಂತ ಬಂದಿರೋ ದೊಡ್ಡ ವಿಷಯ, ಗಾಳಿ ಎಲ್ಲಿ ತಗೋಬೇಕು ಎಲ್ಲಿ ಬಿಡ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಲ್ಲ. ಕೆಳಗಡೆ ಸಿಗುವ ಒಂದ್ನಿಮಿಷ ಇಲ್ಲಿ ಎಲ್ಲಾರ್ಗು ಒಂದು ವಿಷಯ ಹೇಳ್ಬೇಕು ಅಂದ್ರೆ ವಸಂತ್ ಅವರು ದಾರಿ ದೀಪ ಆಗಿ ಕರ್ಕೊಂಡ್ ಬಂದಿರೋ ಎಲ್ಲಾರನ್ನ. ನಿಮ್ ದಾರಿ ದೀಪ ಎಲ್ಲಿ ಬಚ್ಚಿಟ್ಕೊಂಡಿದ್ರಿ ಅಂತ ಹೇಳಿ ವಸಂತ್ ಅವರು. ತುಂಬಾ ಗುಪ್ತವಾದ ವಿಷಯವಿದು, ಆಮೇಲೆ ಡಿಸ್ಕಸ್ ಮಾಡೋಣ. ತುಂಬಾ ಬಿಸಿ ಇದಾರೆ ದಾರಿ ದೀಪ ಎಲ್ಲರಿಗೂ. ಈಗ ನಾವು ಮೀಟ್ ಮಾಡ್ತಾ ಇರೋದು ಡೈಮಂಡ್ ಸೇಜ್, ವಜ್ರಮುನಿ ಎಂದೇ ಖ್ಯಾತಿಗೊಂಡಿರುವ ಪ್ರಖ್ಯಾತ ಇರಿ. ಅವ್ರು ರೆಡಿ ಆಗ್ತಾ ಇದಾರೆ, ಅವ್ರು ರೆಡಿ ಆಗ್ತಾ ಇದಾರೆ. ಪವನ್ ಅವರೇ ಬನ್ನಿ, ಒಂದ್ ಸ್ವಲ್ಪ ಜೂಮ್ ಬನ್ನಿ, ಎರಡ್ ಸೈಡ್ ಕಾಣ್ಬೇಕು. ಹೇಳಿ, ನಿನ್ನೆ ಏನೇನಾಯ್ತು? ನಿನ್ನೆ ಯಾವ ಬಾಯಿಂದ ಹೇಳಿದ್ರು ಸರ್? ಎಲ್ಲ ಇಲ್ಲಿಂದ ಬಾಯಿಗೆ ಬಂದ್ಬಿಟ್ಟಿದೆ ಸರ್. ನುಂಗಿದ್ದಾರೆ ಇವಾಗ, ಸದ್ಯಕ್ಕೆ ನುಂಗಿದ್ದಾರೆ, ಬಟ್ ಎಲ್ಲ ಬಂದಿತ್ತು. ನೈಟ್ ಕರಾಳ ಘಟನೆ ಹೇಳೋದಕ್ಕೆ ನೀವೇ ತಿಳ್ಕೊಂಡ್ರಲ್ಲ, ನಮ್ಮ ಒಬ್ರಿಗೆ ಮಾತು ಹೊಂಟೋಗಿದೆ, ಇನ್ನೊಬ್ರಿಗೆ ಇನ್ನೊಬ್ರದ್ದು ಬ್ಯಾಟ್ರಿ ಆಫ್ ಆಗೋಗಿದೆ. ತುಂಬಾ ಕಷ್ಟ ಇದ್ರಲ್ಲಿ ಬಂದಿದೀವಿ. ನಮ್ ವಸಂತ ಅಣ್ಣ ಇಲ್ಲ ಅಂದಿದ್ರೆ ನಾವು ತುಂಬಾ ಕಷ್ಟ ಆಗ್ತಿತ್ತು. ಮತ್ತೆ ನಿಮ್ಗೆ ಮಧ್ಯದಲ್ಲಿ ಏನೋ ಕಾಣಿಸ್ತಂತೆ ದಾರಿಲಿ. ವೈಟ್ ವೈಟ್ ವೈಟ್, ಮಧ್ಯ ದಾರಿಲಿ ಏನ್ ಕಾಣಿಸ್ತು ಅಂತ ಹೇಳಕ್ ತಿಳಿಯೋಕ್ಕಿಂತ ಮುಂಚೆ ಒಂದು ಬ್ರೇಕ್. ಸ್ವರ್ಗ ಅಂದ್ರೆ ಇದೇ ಇರ್ಬೇಕು. ಈ ಕುಮಾರ ಪರ್ವತದ ಎತ್ತರ ಒಂದು 5,000 ಅಡಿ ಇಲ್ವೇ? ನಾವು ನೀವು 5 ಚಿಲ್ಲರೆ ಅಡಿ ಅಲ್ವಾ? ಅಂದಮೇಲೆ ಅದು 5,000 ಅಡಿ ಇದ್ದಿತ್ತು. ಹಾಗೆ ಮನುಷ್ಯನಿಗೆ ಇದ್ರ ಮುಂದೆ ಒಂದು ಇರುವೆ ಸ್ಥಾನವೂ ಇಲ್ಲ. ಇರುವೆ ಬಗ್ಗೆ ಅಷ್ಟು ತಾತ್ಸಾರದ ಮಾತು ಯಾಕೆ? ಅದು ತನ್ನ ದೇಹದ 10% ಭಾರವನ್ನು ಹೊರುವುದಿಲ್ವಾ? ಹೌದಲ್ಲ. ಮುಂದೆ ಹೋಗೋಣ. ಈಗಡೆ ಬನ್ನಿ ಸಗಣಿ. ಆನೆ ಲದ್ದಿ ರಾತ್ರಿ ಆನೆ ಬಂದಿರಬೇಕು. ಆನೆ ಈ ಸ್ವರ್ಗದಲ್ಲಿ ಆನೆಗಳು ಉಂಟು. ಈಗೇನ್ ಮಾಡೋದು, ಈಗೇನು ಮಾಡಕ್ಕಾಗಲ್ಲ. ಸೊ ಆಗ ಫೈನಲಿ ಇಲ್ಲಿ ವಸಂತ್ ಅಂತ ಈ ಮನುಷ್ಯ ಇದಾರಲ್ಲ, ಈ ಮನುಷ್ಯ ಅವರು ಎಲ್ಲಿಂದ ಟಾರ್ಚ್ ತೆಗೆದ್ರು ಅಂತ ಗೊತ್ತಿಲ್ಲ. ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆಗಡೆಯಿಂದ ಒಂದ್ ಲೈಟ್ ಬಂತು. ನಾವು ನಾವು ನೋಡಿದ ತಕ್ಷಣ ನಂಗ್ ಶಾಕ್ ಆಗಿದೆ ಏನಂತ ಹೇಳಿದ್ರೆ, ಓ ಸುಬ್ರಹ್ಮಣ್ಯ ಸ್ವಾಮಿ ಬಂದು ನಮ್ಗೆಲ್ಲ ಟಾರ್ಚ್ ಬಿಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿ ಇವರೇ. ವಸಂತ ಅವ್ರೆ, ನಿಮ್ಗೆಲ್ಲ ಏಟ್ ಆಯ್ತು ಅಂತ ಕೇಳಿದ್ವಿ, ಎಲ್ಲ ಲೇಟ್ ಆಯ್ತು ಹೇಳ್ಕೊಳಕಾಗಲ್ಲ, ಜಾಗ ತೋರ್ಸೋದಕ್ಕೂ ಆಗಲ್ಲ. ಆತರ ಜಾಗದಲ್ಲಿ ಲೇಟ್ ಆದ್ರೂ ಈಗ ವಾಪಸ್ ಹಿಡಿತಾ ಇದ್ದೀರಾ? ಮನೆ ಏನು ಮಾಡಕ್ಕಾಗಲ್ಲ, ಬಸ್ ಸಿಗಲ್ಲ, ಆಟೋ ಸಿಗಲ್ಲ ಸರ್, ನಡ್ಕೊಂಡೇ ಹೋಗ್ಬೇಕು. ಹೆಲಿಕಾಪ್ಟರ್ ಲಿಫ್ಟ್ ಮಾಡಿಸ್ಬೋದಿತ್ತಲ್ಲ. ಬೇಡ ಸರ್, ಖರ್ಚು ತುಂಬಾ. ನಮ್ಮನ್ನ ಸೇವ್ ಮಾಡಿದಂತ ಟಾರ್ಚ್ ಇದೆ. ಓ ಮೈ ಗಾಡ್, ಇಲ್ಲೇ ಐತಾ? ಇದು ಮಿಸ್ ಆಗಿತ್ತು, ಯಾರು ಎತ್ತಾಕೊಂಡಿದ್ರು. ನಾವು ಬಿಡಬಾರ್ದು, ಇದನ್ನ ಕ್ಲೀನ್ ಆಗಿ ಇಟ್ಕೊಬೇಕು ಲೈಫ್ ಅಲ್ಲಿ, ಮೆಮೊರೇಬಲ್ ಮೆಮೊರಿಗೋಸ್ಕರ ಅಂತ ಹೇಳ್ಬಿಟ್ಟು ದೇಪ್ಕೊಂಡ್ ಬಂದಿದ್ದೀರಿ. ಸೊ ಇದನ್ನ ಲೈಫ್ ಲಾಂಗ್ ಇಟ್ಕೊಂತೀರಿ, ಅದು ನಮ್ಮ ಭರವಸೆ. ಸೊ ಥ್ಯಾಂಕ್ಸ್. ಬನ್ನಿ, ಬ್ರೇಕ್ ಆದ್ಮೇಲೆ ಕೇಳೋಣ ಮಧ್ಯದಾರಿಯಲ್ಲಿ ಏನ್ ಸಿಕ್ತು ಅಂತ. ಏನ್ ಸಿಕ್ತು ಸರ್? ಅದು ಕಪ್ಪು ಕಪ್ಪು ಇತ್ತು, ಸ್ವಲ್ಪ ಗುಡ್ಗುಡೆ. ಅದೇನು ಅಂತ ಹತ್ರಕ್ಕೆ ಹೋಗಿ ನೋಡಿದ್ರೆ ಅದ್ ಯಾವ್ದೋ ಕರಿ ಬಂಡೆ ಸರ್ ಅಷ್ಟೇ. ಕಪ್ಪು ಗುಡ್ಗುಡಿದ್ಲೇ. ಈಗ ನಿಮ್ಗಿಂತ ಮೊದ್ಲು ನೋಡಿರೋರು ಒಬ್ರು ಇದಾರೆ, ಎಲ್ಲಾರ್ಗಿಂತ ಮುಂಚೆ ಬಂದವರು.
ಅವರು ತುಂಬಾ ಡೀಟೇಲ್ ಆಗಿ ನೋಡಿದಾರೆ ಅದನ್ನ, ಅವ್ರನ್ನ ಕೇಳೋಣ. ತುಂಬಾ ರೆಸ್ಪಾನ್ಸಿಬಿಲಿಟಿ ಅವರು ಇಬ್ರು. ಮುಂದೆ ಬನ್ನಿ. ಇವರು ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಬ್ರು ಅಂಕಲ್ಸ್ ನ ಕರ್ಕೊಂಡ್ ಬಂದಿದ್ದಾರೆ ಹುಷಾರಾಗಿ. ಮುಂದೆಗಡೆ ಕಡ್ಡಿ ಇಟ್ಕೊಂಡು ನಾನ್ ಮಧ್ಯ ಟಾರ್ಚ್ ಇಟ್ಕೊಂಡು ಎಲ್ಲ ಆರಾಮಾಗಿ ಬಂದಿದ್ದೀವಿ. ಒಂದೇ ಕಡ್ಡಿನ ಎರಡ್ ಕಡ್ಡಿನ ಒಂದೇ ಕಡ್ಡಿ ಅವ್ರನ್ನ ಅಂಕಲ್ಗಳನ್ನ ಶೆಡ್ ಮಾಡ್ಬಿಟ್ಟಿದ್ರು ಬರ್ತಾ. ಈಗ ಚಿರಾಗ್ ಅಲಿಯಾಸ್ ಥಾನೋಸ್ ಅವ್ರನ್ನ ಕೇಳೋಣ, ದಾರಿಲಿ ಏನ್ ಸಿಕ್ತು ಅಂತ ಹೇಳಿ. ದಾರಿಲಿ ಒಂದು ನಮ್ಗೆ ಜೇಲ್ ಸಿಕ್ತು. ಎರಡು ಸೇರಿ ಜೇಳು ಅಂತ ಇದೀವಿ. ತುಂಬಾ ಕರಾಳವಾದ ರಾತ್ರಿ ನಿನ್ನೆ. ದೈತ್ಯವಾದ ಬೆಟ್ಟ, ಘೋರವಾದ ಕಾಡು, ಎಲ್ಲೆಲ್ಲೂ ಮಳೆ ಕತ್ತಲು, ಅಘೋರವಾದ ಸಿಚುಯೇಷನ್, ಎಲ್ಲೆಲ್ಲೂ ಮಂಜು. ಆ ಜೇಳು ಯಾವ ತಳಿ ಅಂತ ಗೊತ್ತಾಗ್ಲಿಲ್ಲ. ತುಂಬಾ ಘೋರವಾದ ರಾತ್ರಿ ಅನುಭವ ನಿನ್ನೆ. ಮತ್ತೆ ನೀವು ಎಲ್ಲೆಲ್ಲಿ ದಬ್ಬಾಕೊಂಡಿದ್ದೀರಾ? ನಾನು ಬಂದ್ಬಿಟ್ಟು ಸೀದಾ ಭಟ್ ರೂಮ್ ನಲ್ಲಿ ದಬ್ಬಾಕೊಂಡೆ, ಬೇರೆ ಎಲ್ಲೂ ದಬ್ಬಾಕೊಂಡಿಲ್ಲ. ನಿಮ್ಗೆಲ್ಲಿ ತುಂಬಾ ಭಯ ಆಗಿದ್ದು? ನನಗೆ ಅದೇ ಭಯ ಆಗಿದ್ದು. ಅಲ್ಲಿ ಚೇಳು ಸಿಕ್ತಾಗಾನೆ ತುಂಬಾ ಭಯ ಆಯ್ತು, ಅದೇ ಎಗುರ್ಕೊಂಡ್ ಬಂದೆ. ನಿಮ್ ಹಿಂದೆ ಇರೋರೆಲ್ಲ ಹೆಂಗ್ ಬಂದ್ರು? ಮಾರ್ಗದರ್ಶಿಯಿಂದ ಬಂದ್ರು. ನಿಮ್ಗೆ ಆತರ ಘಟನೆಗಳೆಲ್ಲ ನಡೆದಾದ್ಮೇಲೆ ತುಂಬಾ ಖುಷಿ ಆಗಿದ್ ಯಾವಾಗ? ಖುಷಿ ಇನ್ನ ಆಗೇ ಇಲ್ಲ. ಯಾವಾಗ ಮನಸ್ಸು ಆಗ್ಬಹುದು. ಇದು ನಿಮ್ಮ ಫಾದರ್ ಅವರು ಕೊಟ್ಟು ಕಳಿಸಿದ ಸಪ್ಲೈ ಎಲ್ಲ ಖಾಲಿ ಆಯ್ತಾ? ಅದೊಂದು ದೊಡ್ಡ ದುರಂತ ಸಂಗತಿ. ಅವ್ರಿಗೆ ಒಂದ್ ಪೀಸ್ ಹೇಳಿ 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 ಹೇಳಿ. ಅವ್ರಿಗೆ ಅದು ಒಂದ್ ಪೀಸ್ ಸಿಗ್ಲಿಲ್ಲ ಅಂದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಪೀಸ್ ಕೇಳ್ತಾ ಇದ್ರು? ಅವರು ಪ್ರೋಟೀನ್ ಪೀಸ್, ಪ್ರೋಟೀನ್ ಬಾರ್ ಕೊಡಿ ಅಂತ ಅಷ್ಟೆಲ್ಲ ಬೇಡ್ಕೊಂಡ್ರು, ಯಾರು ಅವ್ರಿಗೆ ಕೊಡ್ಲೇ ಇಲ್ಲ. ನೀವೇನ ಜ್ಯೂಸ್ ತಂದಿದ್ರಿ ಅಂತ ಸಂಗತಿಗಳು ಕೇಳ್ಬಿಟ್ವಿ. ಯಾವ ಜ್ಯೂಸ್? ಮ್ಯಾಂಗೋ ಆರೆಂಜ್ ಫ್ಲೇವರ್. ಬಂಗಾಡಿ ಪ್ಲೇಸ್. ನಮಸ್ಕಾರ ಎಲ್ಲಾರ್ಗು. ಈಗ ನಾವು ಅಕ್ವೇರಿಯಂ ಜೊತೆ ಅಕ್ವಾಮೆನ್ ನ ಇಂಟರ್ವ್ಯೂ ಮಾಡ್ತಾ ಇದೀವಿ. ಸರ್, ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಇಂಟರ್ನ್ಯಾಷನಲ್ ಟ್ರೆಕಿಂಗ್ ಎಲ್ಲ ಹೋಗಿದ್ದೀರಾ, ಮತ್ತೆ ಇಲ್ಲೂ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ತುಂಬಾ ಟಫೆಸ್ಟ್ ಆಗಿ ಟ್ರೆಕಿಂಗ್ ಮಾಡಿದೀರಾ? ಇಲ್ಲಪ್ಪ, ಕರ್ನಾಟಕ ಇಂಡಿಯಾದಲ್ಲಿ ಹೋಗಿದ್ದೀನಿ. ಅಲ್ಲ, ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಟಫೆಸ್ಟ್ ಮಾಡಿಲ್ಲ. ನಿಮ್ಗೆ ಯಂಗ್ ಟ್ರೆಕರ್ಸ್ ನೆಕ್ಸ್ಟ್ ಹೋಗೋರ್ಗೆ ನೆಕ್ಸ್ಟ್ ನಿಮ್ಗೆ ಸಜೆಷನ್ಸ್ ಏನು? ನನ್ ಸಜೆಷನ್ಸ್ ಪ್ರಾಪರ್ ಕೇರ್ಸ್ ಇರ್ಬೇಕು. See, whatever you do, whatever you mainly go, focus on what gears you have. And on the attire, you can stretch yourself wherever you can. And lighter the luggage is always better. Foot prominence should not be given all the times. And you should be hydration, matta tarbe. The gear that are there and not go. And the beka, sachets, electrolytes are clean. ನೀರ್ನ ಕುಡಿಯೋದು ಅದೆಲ್ಲ ಮಾಡ್ತಾರೆ. ದೆನ್ ಯು ನಾಟ್ ಫೀಲ್ ದ ಟೈರ್ನೆಸ್. ಅಂಡ್ ಮೋರ್ ಓವರ್, ಯು ಶುಡ್ ಎಂಜಾಯ್ ದ ನೇಚರ್ ವೈಲ್ ಡೂಯಿಂಗ್. ಸೊ ಯು ಶುಡ್ ನಾಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಅಂಡ್ ಡೂ ವಾಟ್ ಎವರ್ ಯು ಡೂ, ಯು ಶುಡ್ ಡೂ ಇಟ್ ವೆರಿ ವಿತ್ ಹಾರ್ಟ್ ಫುಲ್ಲಿ, ದೆನ್ ಯು ಕ್ಯಾನ್ ಸಕ್ಸೀಡ್. ಮತ್ತೆ ಕೆಲವರು ಚುಡುಗರು ಜೋಶಲ್ಲಿ ಬೇರ್ಫುಟಲ್ಲೆಲ್ಲ ಹೋಗ್ತೀನಿ ಅಂತಾರೆ, ಅವರು ಸಜೆಸ್ಟ್ ಮಾಡ್ತಾರೆ? ಅದು ಅವ್ರ ಇಂಡಿವಿಜುವಾಲಿಟಿ, ಅವ್ರ ಕೆಪಾಸಿಟಿ ಮೇಲೆ. ಅನ್ಸೇ ರಾಂಗ್ ಅಂತ ಗ್ರೂಪ್ ಕೆಲಸ ಆಗಲ್ಲ. ಗ್ರೂಪ್ ಅಂತಲ್ಲ, ಯುವರ್ ಬೇಸಿಕಲಿ ಯುವರ್ ಪುಟಿಂಗ್ ಎವ್ರಿಬಡಿ ಇನ್ ಒನ್ ಓವರ್ ಆಲ್. ನಾನು ಬಿಟ್ಟು ಹೋಗೋದಕ್ಕೆ ಅದಕ್ಕೆ ಇನ್ ಕ್ಯಾಸ್ ಎನಿ ಆಕ್ಸಿಡೆಂಟ್ಸ್ ಹ್ಯಾಪನ್ಸ್, ಯು ಹ್ಯಾವ್ ಟು ಟೋಟಲಿ ರಿಕಾಲ್. ಸೊ ಇಟ್ ಈಸ್, ವಿ ಹ್ಯಾವ್ ಟು ಎನ್ಕರೇಜ್ ಇನ್ ಫ್ಯಾಕ್ಟ್. ಸೊ ಯು ಅಗ್ರಿ ಟು ಡಿಸ್ ಅಗ್ರಿ? ಅಗ್ರಿ. ಸರ್, ಮತ್ತೆ ನಿಮ್ದು ಟ್ರೆಕಿಂಗ್ ಎಕ್ಸ್ಪೀರಿಯನ್ಸ್ ನ ಬರೀ 5 ವರ್ಡ್ಸ್ ಅಲ್ಲಿ ಹೇಳಬೇಕು. ನನ್ನ ಈ ಟ್ರೆಕಿಂಗ್ ಎಕ್ಸ್ಪೀರಿಯನ್ಸ್ ಬೇಸಿಕಲಿ ಇಸ್ ಮೈ ಫಸ್ಟ್ ಟೈಮ್ ವಿತ್ ದಿ ಐರನ್ ಕಟ್. And moreover, Harbingers was the major role here playing. And I had, though I was elderly than all of you, I really enjoyed all of your company. Each one, I'm more than a lot of sharing one day,
ಆಮೇಲೆ ಯಾರು ಬಿಟ್ಕೊಡೋದಿಲ್ಲ ಈಸಿಯಾಗಿ. ಸೊ ಎವ್ರಿಬಡಿ ಯು ಆರ್ ಹೆಲ್ಪಿಂಗ್ ಈಚ್ ಅದರ್. ಇದು ನಾವು ಬೇರೆಯವರೆಲ್ಲ ಇಂಟರ್ವ್ಯೂ ಆಗಿದ್ದೀವಿ ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಗಿರೋ ಡಿಫಿಕಲ್ಟೀಸ್ ಬಗ್ಗೆ ಮತ್ತೆ ಚೆಕಿಂಗ್ ಆಗಿದ್ದು ಡಿಸಾಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಆಗಿದ್ದಂತ ಅನುಭವ ಮೈಕ್ ಇಟ್ಕೊಳ್ತೀನಿ, ಘಟಾನುಘಟನೆ ಅದನ್ನ ವಿವರಿಸಕ್ಕೆ ಆಗಲ್ಲ. ಏನೇನ್ ನೋಡಿದ್ರಿ? ನೋಡಿದ್ದೆಲ್ಲ ಇರ್ಲಿ, ಬಂದಿದ್ದೆ ಜಾಸ್ತಿ. ಫಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸರಿ ನಾವ್ ಇಲ್ಲಿಗೆ ಸ್ಟಾಪ್ ಮಾಡೋಣ, ಸ್ಟಾಪ್ ಮಾಡ್ಬಿಟ್ಟು ವಿಲ್ ಅಲ್ಲೇ ಮಲಗನ ಬೆಳಗ್ಗೆ ಎದ್ದೋಗಣ. ಬಟ್ ಆದ್ರೆ ಸಿಚುವೇಶನ್ ಆತರ ಇಲ್ಲ. ಏನಕ್ಕೆ ಅಂತಂದ್ರೆ ಎವಿ ಮಳೆ ಬರ್ತಾ ಇದೆ. ಮೊದ್ಲೇ ಫಾರೆಸ್ಟ್ ಆಫೀಸರ್ ಸೇಲ್ಸ್ ಕಳ್ಸಿದ್ರು ಏನು ಅಂತ ಹೇಳಿದ್ರೆ 5:30 ಒಳಗಡೆ ಬನ್ನಿ ಅಂತ. ನಾವು 5:30 ಒಳಗಡೆ ಬರಬೇಕಾಗಿತ್ತು, ಬಟ್ ನಾವು ಪೀಕ್ ರೀಚ್ ಆಗಕ್ಕೆ 4:15 ಆಗಿತ್ತು. ಸೊ ಆಲ್ಮೋಸ್ಟ್ ಆಲ್ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಬಂದಿದ್ರೆ ಆಗ್ತಿತ್ತು. ಬಟ್ ಬರ್ತಾ ಇದ್ದೀರಿ ಆಲ್ಮೋಸ್ಟ್ ಆಲ್ ಒಂದು 40% ಬಂದಿದ್ದೀರಿ. 40% ಆದ್ಮೇಲೆ ಫುಲ್ ಪಿಚ್ ಡಾರ್ಕ್ ಆಯ್ತು. ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಲೂಸ್ ಆಯ್ತು. ಬಟ್ ಕಾನ್ಫಿಡೆನ್ಸ್ ಲೂಸ್ ಆಗಿದ ತಕ್ಷಣ ಸರಿ ಆಯ್ತು, ವಿ ಶುಡ್ ನಾಟ್ ಸ್ಟಾಪ್, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಮತ್ತೆ ದಟ್ಟವಾದಂತ ಅರಣ್ಯ, ಮಳೆ, ಗಾಳಿ. ಟಫೆಸ್ಟ್ ಸಿಚುವೇಶನ್ಸ್ ಏನೇನು ಕ್ರಿಯೇಟ್ ಆಯ್ತು, ಯಾವ ಪ್ಲಾನ್ ಮಾಡ್ಕೊಂಡು ಹೋಗೋದಿತ್ತ, ನೆಕ್ಸ್ಟ್ ಹೋಗೋರಿಗೆ ಯಾವ ತರ ಹೋಗೋದು ಸಜೆಸ್ಟ್ ಮಾಡ್ತೀರಾ ನೀವು? ಯು ಆರ್ ಗೋಯಿಂಗ್ ವಿತ್ ದಿ ನೇಚರ್ ಅಂಡ್ ಎವ್ರಿ ಟೈಮ್ ಯು ಕೆನಾಟ್ ಪ್ರೆಡಿಕ್ಟ್ ದ ಸೇಮ್ ಥಿಂಗ್ಸ್. ಈ ತರ ಹಿಂಗೆ ಇರುತ್ತೆ, ಹಂಗೆ ಇರುತ್ತೆ, ಹಂಗೆ ಇರೋದು. ಎನಿಥಿಂಗ್ ಯು ಶುಡ್ ಗೆಟ್ ಪ್ರಿಪೇರ್ಡ್ ಯುವರ್ ಸೆಲ್ಫ್. ನನ್ನ ಪ್ರಕಾರ ಯು ಶುಡ್ ಗೆಟ್ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್ ಆಲ್ಸೋ. ಈ ವೀಕ್ಲೇ ಹಿಂಗೆ ಅಂದ್ರೆ ಅವಾಗ ಹಿಂಗೆ ಈ ಸ್ಟ್ಯಾಮಿನಾ ಬಂದಿದ್ದು ಕಾರಣ ಅಂದ್ರೆ ಏನು ಅಂದ್ರೆ ಇಟ್ಸ್ ಆಲ್ ಇಟ್ಸ್ ಎ ಮೈಂಡ್ ಗೇಮ್. ಮತ್ತೆ ಟ್ರೆಕಿಂಗ್ ಲಿಸ್ಟ್ ಅಲ್ಲಿ ಬೆಸ್ಟ್ ಟ್ರೆಕಿಂಗ್ ಅಂದ್ರೆ ನೀವು ಇಲ್ಲಿ ತನಕ ಮಾಡಿರೋ ಬೆಸ್ಟ್ ಟ್ರೆಕಿಂಗ್ ಪ್ಲೇಸಸ್? ಮೈ ಟ್ರೆಕಿಂಗ್ ಪ್ಲೇಸಸ್ ಆಫ್ ಕೋರ್ಸ್ ಮಾನಸರೋವರ. ಇಟ್ ವಾಸ್ ಮೈ ಫಸ್ಟ್ ಟ್ರೆಕ್. ಅಂಡ್ ಪರಿಕ್ರಮ ಮಾಡಿದಾಗ ಐ ನಾನು ಇಷ್ಟೊಂದು ನಡೀತೀನ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನೆಕ್ಸ್ಟ್ ಆದಾಗ ಐ ಕುಡ್ ಗೆಟ್ ಪ್ರಿಪೇರ್ಡ್ ಮೈ ಸೆಲ್ಫ್, ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ವೇಟ್ ಅಂಡ್ ಎವ್ರಿಥಿಂಗ್. ಅದರಾಗಿ ನಾವು ಹಂಗಾಗಿ ಐ ಗೇನ್ ದಿ ಎಕ್ಸ್ಪೀರಿಯನ್ಸ್ ವಾಕಿಂಗ್ ಪ್ರಾಮಿನೆನ್ಸ್. ಅಂಡ್ ಬಾಡಿ ವೈಟ್ ಈಸ್ ನಾಟ್ ದಿ ಮೈನ್ ಥಿಂಗ್, ಇಟ್ಸ್ ಆಲ್ ಇನ್ ಯೋರ್ ಮೈಂಡ್ ವಾಟ್ ಯು ಕ್ಯಾನ್ ಡೂ. ಅಂಡ್ ಐ ಲವ್ ಟು ವಿಸಿಟ್ ಪ್ಲೇಸಸ್. ಇಟ್ಸ್ ನಾಟ್ ದಟ್ ಯಾರ್ ಬೆಸ್ಟ್ ಅಂತ ಏನಿಲ್ಲ, ಈಚ್ ಒನ್ ಇಸ್ ಬೆಸ್ಟ್ ಅಮಾಂಗ್ ದಮ್ ಸೆಲ್ಫ್. ಸೊ ಎವ್ರಿಥಿಂಗ್ ವಿಲ್ ಬಿ ಬೆಸ್ಟ್. ಕ್ಯಾಮರಾ ಮ್ಯಾನ್ ಐರನ್ ಮ್ಯಾನ್ ಅವರು ಒಂದು ರಾಪಿಡ್ ಫೈರ್ ರೌಂಡ್ ಮಾಡ್ತಾರೆ. ಸೊ ನಾನೀಗ ಇಂಟರ್ಚೇಂಜ್ ಆಗ್ತಾ ಇದ್ದೀನಿ. ಸೊ ರಾಪಿಡ್ ಫೈರ್ ರೌಂಡ್ ಅಲ್ಲಿ ನಿಮ್ಗೆ 3 ಕ್ವೆಶನ್ಸ್ ಇರುತ್ತೆ. ಇದಕ್ಕೆ ಜಸ್ಟ್ ಸಿಂಗಲ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೇಕು, ಯೋಚನೆ ಮಾಡಂಗಿಲ್ಲ, ತಕ್ಕಂತ ಆನ್ಸರ್ ಬರ್ಬೇಕು. ಕುಮಾರ ಪರ್ವತ ನೋಟ. ಇಸ್ ದಿ ಟಫೆಸ್ಟ್ ಪೀಕ್ ಸರ್? ಕನ್ನಡ ಕಷ್ಟವಾದ ಬೆಟ್ಟ ಸರ್. ಜಿಗಣೆ ಕಾಟ ಅದೊಂಥರ ಮಜಾ ಇರ್ತದೆ, ಜಿಗಣೆ ರಕ್ತ ಕುಡಿಯೋದು. ಸರ್ ಭಟ್ರ ಮನೆ ಊಟ? ಭಟ್ರ ಮನೆ ಊಟ ಅಮೃತ. ಓಕೆ. ಜಮದಗ್ನಿನೇ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡೋಣ. ಇವರು ಜಮದಗ್ನಿ ಅಂತ ಮಹಾನುಭವ. ಎಲ್ಲರೂ ರಾತ್ರಿ ಘೋರವಾದ ಘಟನೆ, ಘೋರವಾದ ಘಟನೆ. ಬಟ್ ಆ ಘೋರವಾದ ಘಟನೆ ಹೇಗಾಯ್ತು, ಏನಕ್ಕಾಯ್ತು, ಎಲ್ಲಾಯ್ತು, ಏನ್ ಮಿಸ್ಟೇಕ್ ಮಾಡಿದ್ರಿ, ನೀವ್ ಯಾಕೆ ಮಿಸ್ಟೇಕ್ ಮಾಡಬಾರ್ದು ಅಂತ, ಯಾಕೆ ಜೀವನನೇ ಬೇಡ ಅನ್ಸುತ್ತೆ, ಅದಕ್ಕೆ ಕಾರಣ ಆದ್ರೆ ಏನು ಅನ್ನೋದ್ರನ್ನ ಇವ್ರ ಬಾಯಲ್ಲೇ ಕೇಳೋಣ. ಅದು ನಿನ್ನೆ ಏನಾಯ್ತಂದ್ರೆ, ಎಲ್ಲಾರು ಗುಂಪಲ್ಲಿ ಹೊರಟಿದ್ವಿ, 11 ಜನ ಹೊರಟ್ವಿ ಈ ಕಡೆಯಿಂದ. ಆದ್ರೆ ಭಟ್ರ ಮನೆ ಹೋಗೋಷ್ಟ್ರಲ್ಲಿ ಒಂದು ವಿಕೆಟ್ ಡೌನ್, ಒಬ್ರು ಅಲ್ಲೇ ಕುತ್ಕೊಂಡ್ರ. ಇನ್ನ 10 ಜನ ಹತ್ತಕ್ಕೆ ಶುರು ಮಾಡಿದ್ರು, ಹತ್ತಿದ್ರು ಹೆಂಗೋ. ಚಿರಾಗ್ ಅವ್ರು ಮಾತ್ರ ತುಂಬಾ ಕಷ್ಟಪಟ್ಟು ಹತ್ತಿ ಒಂದು ಪೀಕ್ ತನಕ ಹತ್ತಿದ್ರು. ಆಮೇಲೆ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತೀವಿ ಅಂತ ಹೇಳಿ ಬೇರೆಯವರೆಲ್ಲ ಹತ್ತಕ್ಕೆ ಹೋದ್ರು. ಆಮೇಲೆ ಇಳಿಯುವಾಗ 4 ಗಂಟೆ ಆಯ್ತು, ಲೇಟ್ ಆಯ್ತು, ಇಲ್ಲಿ 4 ಗಂಟೆ ಆಯ್ತು. ಕಾರಣಗಳೇನಂದ್ರೆ ಎಲ್ಲಾರು ಡಿವೈಡ್ ಆಗಿದ್ಕೆ ಒಂದು ಮಳೆ ಬಂತು, ಒಂದು ಕತ್ಲಾಗಿತ್ತು, ಮೂರು ಟೈಮ್ ಆಗಿತ್ತು, ಒಂದು ಮಳೆ ಬಂತು, ಎರಡು ಕತ್ಲಾಗಿತ್ತು, ಮೂರು ಟೈಮ್ ಆಗೋಗಿತ್ತು.
ಆದ್ರೂ ಎಲ್ಲ ಕಷ್ಟಪಟ್ಕೊಂಡು ಗ್ರೂಪ್ ಗ್ರೂಪ್ಸ್ ಅಲ್ಲೇ ಬಂದ್ವಿ, ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಟಾರ್ಚ್ ಇಟ್ಕೊಂಡು ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ, ಇನ್ನೂ ಹೋಗಿಲ್ಲ. ಏನಾಗುತ್ತೆ ನಾವು ಹುಲ್ಲಾಗು 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 ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಹುಲ್ಲಾಗು ಬೆಲ್ಲ ಸಕ್ಕರೆಯಾಗು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಮಂಕುತಿಮ್ಮ